ವೀರಪ್ಪನ್ ರಾಜಕುಮಾರನ ಹೊತ್ಕೊಂಡು ಹೊರಟದ್ರು. ನನಗೀಗಲೂ ಕಣ್ಣಿಗೆ ಕಟ್ಟಿದಂಗಿದೆ. ಪಾರ್ವತಮ್ಮನವರು ಮೈಸೂರಿನಿಂದ ಫೋನ್ ಮಾಡ್ತಾರೆ, ರಾತ್ರಿ 10 ಗಂಟೆಗೆ ಅನುಗ್ರಹಕ್ಕೆ ಬರ್ತಾರೆ, ನನ್ನ ಕಣ್ಣು ಮುಂದೆ ನಿಂತಿರ್ತಾರೆ, ಹೇಳ್ತಾರೆ, ಕೃಷ್ಣ ಅವರೇ ರಾಜಕುಮಾರ್ ಅವರನ್ನ ವೀರಪ್ಪನ್ ಇನ್ನು 4 ಜನ ಬಂದು ಹೊತ್ಕೊಂಡು ಹೊರಟೋದ್ರು ಅಂತೇಳಿ. ಆ 4 ಮಾತುಗಳು ಇಡೀ ಕರ್ನಾಟಕವನ್ನೇ ಅಲುಗಾಡಿಸಿದ ಮಾತುಗಳು, ಇಡೀ ಕರ್ನಾಟಕವನ್ನೇ ಒಂದು ರೀತಿ ತಳಮಳಕ್ಕೆ ಉಂಟು ಮಾಡಿದಂತ ಮಾತುಗಳು. ಆದರೆ ನಾನು ಎದೆಗುಂದಲಿಲ್ಲ, ತಳಮಳ ಇತ್ತು ನನ್ನಲ್ಲಿ, ಆದರೆ ಆ ತಳಮಳವನ್ನು ತೋರಿಸಲಿಲ್ಲ. ವೀರಪ್ಪನ್ ರಾಜಕುಮಾರನ ಹೊತ್ಕೊಂಡು ಹೊರಟದ್ರು. ನನಗೀಗಲೂ ಕಣ್ಣಿಗೆ ಕಟ್ಟಿದಂಗಿದೆ. ಪಾರ್ವತಮ್ಮನವರು ಮೈಸೂರಿನಿಂದ ಫೋನ್ ಮಾಡ್ತಾರೆ, ರಾತ್ರಿ 10 ಗಂಟೆಗೆ ಅನುಗ್ರಹಕ್ಕೆ ಬರ್ತಾರೆ, ನನ್ನ ಕಣ್ಣು ಮುಂದೆ ನಿಂತಿರ್ತಾರೆ, ಹೇಳ್ತಾರೆ, ಕೃಷ್ಣ ಅವರೇ ರಾಜಕುಮಾರ್ ಅವರನ್ನ ವೀರಪ್ಪನ್ ಇನ್ನು 4 ಜನ ಬಂದು ಹೊತ್ಕೊಂಡು ಹೊರಟೋದ್ರು ಅಂತೇಳಿ. ಆ 4 ಮಾತುಗಳು ಇಡೀ ಕರ್ನಾಟಕವನ್ನೇ ಅಲುಗಾಡಿಸಿದ ಮಾತುಗಳು, ಇಡೀ ಕರ್ನಾಟಕವನ್ನೇ ಒಂದು ರೀತಿ ತಳಮಳಕ್ಕೆ ಉಂಟು ಮಾಡಿದಂತ ಮಾತುಗಳು. ಆದರೆ ನಾನು ಎದೆಗುಂದಲಿಲ್ಲ, ತಳಮಳ ಇತ್ತು ನನ್ನಲ್ಲಿ, ಆದರೆ ಆ ತಳಮಳವನ್ನು ತೋರಿಸಲಿಲ್ಲ.